ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಪೂರೈಸ್ತಾ ಇದೆ ಏಳು ಬೀಳಿನ ನಡುವೆ ಎರಡನೇ ವರ್ಷದತ್ತ ಹೆಜ್ಜೆ ಇಟ್ಟ ಬಿಎಸ್ ಯಡಿಯೂರಪ್ಪ ವರ್ಷದ ಸಂಭ್ರಮದ ನಿಮಿತ್ತ ಸಾಧನೆಯ ಪುಸ್ತಕ ಬಿಡುಗಡೆ ಮಾಡಲಾಗ್ತಾ ಇದೆ ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಹನ್ನೊಂದು ಗಂಟೆಯ ಸುಮಾರಿಗೆ ನಡೆಯಲಿರುವಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದು ಸಿಎಂ ಬಿಎಸ್ ಯಡಿಯೂರಪ್ಪರಿಂದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತೆ ಇದೇ ವೇಳೆ 10 ನಿಮಿಷದ ಡಾಕ್ಯುಮೆಂಟರಿ ಬಿಡುಗಡೆಯೂ ಕೂಡ ಇದೆ ತದನಂತರ ರಾಜ್ಯವನ್ನ ಉದ್ದೇಶಿಸಿ ಸಿಎಂ ಬಿಎಸ್ವೈ ಭಾಷಣ ಮಾಡಲಿದ್ದಾರೆ ಸರ್ಕಾರದ ಮುಂದಿನ ಯೋಜನೆ ಹಾಗೂ ಕೊರೋನಾ ಕುರಿತಾಗಿ ಯಡಿಯೂರಪ್ಪ ಮಾತನಾಡಲಿದ್ದಾರೆ ರಾಜ್ಯ ಸರ್ಕಾರ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸಮಸ್ಯೆ ಸವಾಲುಗಳ ಒಂದು ವರ್ಷ ಪರಿಹಾರದ ಸ್ಪರ್ಶ ಸಾಧನೆಯ ಪುಸ್ತಕವನ್ನ ಬಿಡುಗಡೆಗೊಳಿಸಲಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡುತ್ತಾರೆ ನಾವು ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶರತ್ ಬಿಎಸ್ವೈ ಸರ್ಕಾರಕ್ಕೆ ಒಂದು ವರ್ಷದ ಸಂಭ್ರಮ ಈ ನಿಟ್ಟಿನಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಸೋ ಎಷ್ಟೊತ್ತಿಗೆ ನಡೆಯುತ್ತೆ ಯಾರೆಲ್ಲ ಸಾಥ್ ನೀಡುತ್ತಾರೆ ಇದರ ಮುಖ್ಯ ಉದ್ದೇಶ ಏನು ವಿಣಾ ಬಿಎಸ್ವೈ ಸರ್ಕಾರ ಅಧಿಕಾರ ವಹಿಸಿಕೊಂಡು ನೆನ್ನೆಗೆ ಒಂದು ವರ್ಷ ಆಗುತ್ತೆ ಇದರ ನಿಮಿತ್ತ ಎರಡು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ನಿರ್ಧರಿಸಿದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಎರಡು ಕಿರುಹೊತ್ತಿಗೆ ಪುಸ್ತಕ ಬಿಡುಗಡೆ ಆಗಲಿದೆ ಕಿರುಹೊತ್ತಿಗೆ ಒಂದು ವಾರ್ತಾ ಇಲಾಖೆ ಅಂತ ಇದ್ದರೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಮಾದೇ ಪ್ರಕಾಶ್ ಅವರು ಪ್ರಕಟಗೊಳ್ಳುತ್ತಿರುವಂತಹ ಪುಟಕಿಟ್ಟ ಚಿನ್ನ ಎಂಬ ಪುಸ್ತಕ ಬಿಡುಗಡೆ ಆಗಲಿದೆ ಆ ಪುಸ್ತಕದಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರ ಸಾಧನೆ ಸವಾಲು ಸೋಲು ಎಲ್ಲವನ್ನೂ ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಈ ಕಾರ್ಯಕ್ರಮ ರಾಜ್ಯದ ಜನತೆ ಎಲ್ಲರೂ ಕೂಡ ವೀಕ್ಷಿಸಬಹುದಾದಂತ ವ್ಯವಸ್ಥೆಯನ್ನು ಕೂಡ ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಡೆಯುವಂಥ ಕಾರ್ಯಕ್ರಮ ಈ ಸೋಷಿಯಲ್ ಮೀಡಿಯಾ ಥ್ರೂನು ಕೂಡ ರಾಜ್ಯದ ಜನತೆಯನ್ನು ನೋಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಪ್ರಮುಖವಾಗಿ ಇವತ್ತಿನ ಸಮಾರಂಭದಲ್ಲಿ ಯಡಿಯೂರಪ್ಪನವರು ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಒಂದು ವರ್ಷ ಮುಖ್ಯಮಂತ್ರಿಗಳು ಏನೆಲ್ಲ ಸಾಧನೆಯನ್ನು ಮಾಡಿದರು ಯಾವ ರೀತಿ ಸವಾಲನ್ನು ಎದುರಿಸಿದ್ದು ಯಾವೆಲ್ಲ ಸಮಸ್ಯೆಗಳು ಬಂದವು ಮುಂದೆ ಏನು ಮಾಡಬೇಕು ಅನ್ನೋ ಅಂಶಗಳನ್ನು ಕುರಿತು ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಯಡಿಯೂರಪ್ಪನವರು ಇವತ್ತು ಮಾತನಾಡುವಂಥ ಸಾಧ್ಯತೆ ಇದೆ ಸಾಕಷ್ಟು ವಿಷಯಗಳಿಗೆ ಪ್ರಸ್ತಾಪ ಕೂಡ ಮಾಡ್ತಾರೆ ಯಾಕೆಂದರೆ ಅಧಿಕಾರ ವಹಿಸಿಕೊಂಡ ನಂತರ ಇಡೀ ರಾಜ್ಯವನ್ನು ಯಡಿಯೂರಪ್ಪನವರು ಒಬ್ಬರೇ ತಿರುಗಾಡಿದರು ನೆರೆ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಅವತ್ತಿನ ಆ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ ಯಾಕೆಂತಂದರೆ ಈಗ ಕರೋನಾ ಸಂಘರ್ಷವನ್ನು ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ ಈ ಸಂದರ್ಭದಲ್ಲೂ ಕೂಡ ಪ್ರತಿದಿನ ಸಭೆಯನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಸಮಸ್ಯೆಗಳನ್ನು ಈಗಲೂ ಕೂಡ ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನು ರಾಜ್ಯದ ಜನತೆ ಮುಂದೆ ಇಡುವಂಥ ಸಾಧ್ಯತೆ ಇದೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸಚಿವರು ಮಾತ್ರ ಇವತ್ತಿನ ಸಮಾರಂಭದಲ್ಲಿ ಇರ್ತಾರೆ ಇನ್ನುಳಿದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಜಿಲ್ಲಾ ಉಸ್ತುವಾರಿಗಳು ಆ ಜಿಲ್ಲಾ ಕೇಂದ್ರಗಳಲ್ಲೇ ಇರ್ತಾರೆ ಅಲ್ಲಿಂದ ಅವರು ಕೂಡ ಲೈವಲ್ಲಿ ಜಾಯ್ನ್ ಆಗ್ತಾರೆ ಇನ್ನು ಕೆಲವು ಫಲಾನುಭವಿಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಲೈವ್ನಲ್ಲಿ ಯಡಿಯೂರಪ್ಪನವರ ಜೊತೆ ಮಾತನಾಡುವಂಥ ಸಾಧ್ಯತೆ ಇದೆ ವೀಣಾ ಥ್ಯಾಂಕ್ ಯು ಶರತ್ ತಮ್ಮ ಮಾಹಿತಿಗಾಗಿ